ದಿನದಿಂದ ದಿನಕ್ಕೆ ಯುವಕರಲ್ಲಿ ಹೃದಯಾಘಾತ ಹೆಚ್ಚಳವಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬಹಳ ಇಂಪಾರ್ಟೆಂಟ್ ನ್ಯೂಸ್ ನಿಮ್ಮ ಪವರ್ ಟಿವಿಗೆ ಲಭ್ಯ ಹಾಗೇನೇ ವೈದ್ಯ ಲೋಕವೇ ಶಾಕ್ ಆಗಿದೆ ಇತ್ತೀಚೆಗೆ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ತಮಗೂ ಕೂಡ ಗಮನದಲ್ಲಿದೆ ವೈದ್ಯರಿಗೆ ಸವಾಲಾಗಿದಾವೆ ಹೃದಯಾಘಾತಕ್ಕೆ ಕಾರಣಗಳನ್ನು ಗಮನಿಸಿದಾಗ ಎಲ್ಲಿ ನೋಡಿದ್ರೂ ಹೃದಯಾಘಾತದ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದ್ದಾವೆ ಹಾರ್ಟ್ ಅಟ್ಯಾಕ್ ಗೆ ಕಾರಣಗಳೇ ತಿಳಿತಾ ಇಲ್ಲ ವೈದ್ಯರಿಗೂ ಗೊತ್ತಾಗ್ತಾ ಇಲ್ಲ ಅನ್ನೋದು ಒಂದಿಷ್ಟು ಆತಂಕಕ್ಕೆ ದೂಡೋ ವಿಚಾರ ಜನರಿಗೆ ಹೀಗಾಗಿ ಹೊಸ ಕಾರಣ ಪತ್ತೆಗೆ ತಜ್ಞ ವೈದ್ಯರು ಮುಂದಾಗಿದ್ದಾರೆ ಎಕ್ಸ್‌ಪರ್ಟ್ ಡಾಕ್ಟರ್ಸ್ ಎಲ್ಲ ಒಂದು ಯೋಚನೆಯಲ್ಲಿ ಇದ್ದಾರೆ ಏನಿದು ಅನ್ನುವ ಚಿಂತನೆಯಲ್ಲಿ ಇದ್ದಾರೆ ಹೊಸ ಕಾರಣ ಪತ್ತೆಗೆ ಅಧ್ಯಯನ ಮಾಡಲಿಕ್ಕೆ ಜಯದೇವ ಆಸ್ಪತ್ರೆಯ ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ದೇವ ಆಸ್ಪತ್ರೆ ಈಗ ಮುಂದಾಗಿದೆ ಹೊಸ ಕಾರಣ ಏನಿರಬಹುದು ಅಂತ ತಿಳಿಯಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಕಳೆದ 5-6 ವರ್ಷಗಳಲ್ಲಿ ಬರೋಬ್ಬರಿ 7000 ಯುವಕರಿಗೆ ಚಿಕಿತ್ಸೆ ಕೊಡಲಾಗಿದೆ ಯುವಜನರು ಅಂದ್ರೆ ಯುವಕರಿಗೆ 15 ವರ್ಷ ಬಾಲಕರಿಂದ ಹಿಡಿದು 19 ವರ್ಷದ ಯುವಕರಿಗೆಲ್ಲ ಈ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಹಾಗೇನೇ ಮಹಿಳೆಯರಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಹಾಗಾಗಿ ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳೇನು ಅಂತ ಹುಡುಕೋಕೆ ಮುಂದಾಗಿದೆ ಪ್ರಸಿದ್ಧಿನ ಪಡೆದಂತ ಹೃದ್ರೋಗ ಆಸ್ಪತ್ರೆ ಜಯದೇವ ಆಸ್ಪತ್ರೆ ಇತ್ತೀಚೆಗೆ ಆಗ್ತಾ ಇರೋ ಹೃದಯಾಘಾತಕ್ಕೆ 70% ಮಾಮೂಲಿ ಕಾರಣಗಳು ಆದರೆ ಉಳಿದ ಇನ್ನು 30% ಕಾರಣಗಳಿಗೆ ಗೊತ್ತಾಗ್ತಾ ಇಲ್ಲ ಪ್ರಕರಣಗಳಿಗೆ ಕಾರಣವೇ ಗೊತ್ತಾಗ್ತಾ ಇಲ್ಲ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಎನ್ ಮಂಜುನಾಥ್ ಒಂದು ತಮ್ಮ ಅಭಿಪ್ರಾಯಗಳನ್ನು ಮನದಾಳದ ಮಾತುಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಚಿಕ್ಕ ವಯಸ್ಸು ನಾವು ಯುವಕರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹೆಚ್ಚಿನ ಹೃದಯಾಘಾತವನ್ನು ನಾವು ನೋಡ್ತಾ ಇದ್ದೇವೆ ನಮ್ಮ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಅಧ್ಯಯನದಲ್ಲಿ ಕಳೆದ ಸುಮಾರು 6-7 ವರ್ಷದಲ್ಲಿ ಸುಮಾರು 7000 ಯುವ ಜನರನ್ನು ನಾವು ಹೃದಯಾಘಾತಕ್ಕೆ ಚಿಕಿತ್ಸೆ ಕೊಟ್ಟಿದ್ದೇವೆ ಇದು ಏನು ಕಾರಣವನ್ನು ಹುಡುಕ್ತಾ ಹೋದಾಗ ಈ 7000 ಯಂಗ್ ಹಾರ್ಟ್ ಅಟ್ಯಾಕ್ ಪೇಷಂಟ್ಸಲ್ಲಿ ಶೇಕಡಾ 51% ಜನ ಸ್ಮೋಕರ್ಸ್ ಅಂದರೆ ಧೂಮಪಾನ ಆಯಿತು ಅಂದರೆ ಸಕ್ಕರೆ ಕಾಯಿಲೆ ಮತ್ತು ಅಧಿಕ ರಕ್ತದ ಒತ್ತಡ ಮತ್ತು ಕೊಬ್ಬಿನ ಅಂಶ ಶೇಕಡಾ 20% 15-20% ಯುವಕರಲ್ಲಿ ಮಾತ್ರ ಇತ್ತು ಇನ್ನು 15% ಯುವಕರಲ್ಲಿ ಅಥವಾ ಮಧ್ಯ ವಯಸ್ಕರಲ್ಲಿ ಅವರ ಕುಟುಂಬ ಸದಸ್ಯರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದಂಥ ಹಿನ್ನೆಲೆ ಅಂದರೆ ನಾವು ಅನುವಂಶೀಯತೆ ಅಂತ ಏನು ಹೇಳ್ತೇವೆ ಅನುವಂಶೀಯತೆ ಕೂಡ ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಈ ಎನ್ವೈರನ್ಮೆಂಟಲ್ ಅಂದರೆ ನಮ್ಮ ಪರಿಸರದಲ್ಲಿ ವ್ಯತ್ಯಾಸ ಆಗಿ ಈಗ ವಾಯುಮಾಲಿನ್ಯ ಅಂತೀವಿ ಇವತ್ತು ನಾವು ಸಾಯಿಲ್ ಪೊಲ್ಯೂಷನ್ ಭೂಮಿ ಮಾಲಿನ್ಯ ಆಗಿದೆ ವಾಯುಮಾಲಿನ್ಯ ಆಗಿದೆ ಆಹಾರ ಮಾಲಿನ್ಯ ಆಗಿದೆ ಸೊ ಇವೆಲ್ಲ ಆಗಿ ಏನಾಗಿದೆ ನಮ್ಮ ಭಾರತೀಯರ ಜೀನ್ಸಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅದರಿಂದ ಯಾವುದೇ ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕವರಲ್ಲಿ ಹೃದಯಾಘಾತ ಆಗಿದ್ರೆ ಅಂಥ ಕುಟುಂಬ ಸದಸ್ಯರಿಗೆ ಹೃದಯಾಘಾತ ಆಗುವ ರಿಸ್ಕ್ 3-5 ಪಟ್ಟು ಜಾಸ್ತಿ ಇರುತ್ತೆ ಬಹಳ ಇಂಪಾರ್ಟೆಂಟು ಹೆಲ್ತ್ ಇಸ್ ದ ವೆಲ್ತ್ ಅಂತ ಹೇಳ್ತೀವಿ ಅದರಲ್ಲೂ ಹೃದಯಾಘಾತಕ್ಕೆ ಹಲವು ಕಾರಣಗಳು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತವೆ ಲೈಫ್ ಸ್ಟೈಲ್ ಆಗಿರಬಹುದು ಅಥವಾ ಅನುವಂಶೀಯತೆ ಇರಬಹುದು ಈಗಾಗಲೇ ಡಾಕ್ಟರ್ ಜಯದೇವ ಏನು ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ ಹಾಗೆ ಜೀನ್ಸ್ಗಳು ಬದಲಾವಣೆ ಆಗ್ತಾ ಇದ್ದಾವೆ ಅಂದರೆ ಭಾರತದಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದಿಷ್ಟು 50% ಕಾರಣ ನಮ್ಗೆ ಗೊತ್ತು ಅತಿಯಾದಂಥ ರಕ್ತದೊತ್ತಡ ಮತ್ತು ಸ್ಮೋಕಿಂಗ್ ಮಾಡೋದಿರಬಹುದು ನಾನಾ ಕಾರಣಗಳು ಹೃದಯಾಘಾತಕ್ಕೆ ಕಾರಣವಾಗ್ತವೆ ಆದರೆ ಇನ್ನೊಂದಿಷ್ಟು ಕಾರಣಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನುವ ಅವರ ಮಾತಿದೆಯಲ್ಲ ಒಂದಿಷ್ಟು ಚಿಂತೆಗೆ ಈಡು ಮಾಡಿದೆ ಈ ಬಗ್ಗೆ ಮತ್ತಷ್ಟು ವಿವರಣೆಯನ್ನು ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ಮೆಟ್ರೋ ಕರೆಸ್ಪಾಂಡೆಂಟ್ ಸ್ವಾತಿ ಪುಲಗಂಟೆ ಸ್ವಾತಿ ಇತ್ತೀಚೆಗೆ ಅದರಲ್ಲೂ ಈ ಕರೋನಾ ಆವರಿಸಿದ ಮೇಲೆ ಅಥವಾ COVID-19 ಅಂತ ಹೆಸರು ನಮ್ಗೆ ಯಾವಾಗ ಕೇಳ್ತೋ ಆವಾಗಿನಿಂದ ಡೋಸೇಜ್ ಕೊಟ್ಟ ಆದಮೇಲೂ ಕೂಡ ಆ ಡೋಸೇಜ್ಗೆ ಸಂಬಂಧಪಟ್ಟ ಹಾಗೂ ಕೂಡ ಒಂದಿಷ್ಟು ವ್ಯತಿರಿಕ್ತ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದಾವೆ ಹೃದಯಾಘಾತಕ್ಕೆ ಸಂಬಂಧಪಟ್ಟ ಹಾಗೆ
ಆ ವಿಚಾರವನ್ನು ಏನಾದರೂ ಕೇಳಲಿಕ್ಕೆ ಸಾಧ್ಯವಾಯ್ತಾ ಮಂಜುನಾಥ್ ಅವರಲ್ಲಿ? ಅದಕ್ಕೇನಾದರೂ ಪ್ರತಿಕ್ರಿಯೆ ಕೊಟ್ಟರ, ಆ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರ ಅನ್ನೋದು ಒಂದು ಪ್ರಶ್ನೆ. ಇನ್ನುಳಿದಂತೆ ಈಗ ಹೊಸ ಪ್ರಯತ್ನಗಳನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಇದಕ್ಕೆ ಕಾರಣವನ್ನು ಕಂಡುಹಿಡಿಯೋಕೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದಾ ಸ್ವಾತಿ? ರಾಘವ್, ಸೂರ್ಯ ಇತ್ತೀಚೆಗೆ ಯುವಕರಲ್ಲಿ ಅತಿ ಹೆಚ್ಚಾಗಿ ಹೃದಯಾಘಾತ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕಳೆದ ಕೆಲವು ದಿನಗಳಿಂದ ಜಯದೇವ ಹೃದಯೋಗ ಆಸ್ಪತ್ರೆಯಲ್ಲಿ ರಿಸರ್ಚ್ ಅನ್ನ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಗೊತ್ತಾಗಿರುವಂತ ಪ್ರಕರಣ ಏನು ಅಂದ್ರೆ, ಕೆಲವರದ್ದು ಲೈಫ್ ಸ್ಟೈಲ್ ಸರಿ ಇಲ್ದಿರ ಹೃದಯಾಘಾತ ಆಗುತ್ತೆ. ಆದ್ರೆ ಒಳ್ಳೆಯ ಲೈಫ್ ಸ್ಟೈಲ್ ಹೊಂದಿರುವಂತವ್ರು, ಎಕ್ಸಸೈಸ್ ಮಾಡುವಂತವರಲ್ಲೂ ಕೂಡ ಹೃದಯಾಘಾತ ಆಗ್ತಾ ಇದೆ. ಸೊ ಇದಕ್ಕೆ ಏನ್ ರೀಸನ್ ಅಂತ ಹೇಳಿ ಸದ್ಯ ಜಯದೇವ ಆರೋಗ್ಯ ಸಂಸ್ಥೆ ಏನಿದೆ ಇದು ರಿಸರ್ಚ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನಾವ್ ಇತ್ತೀಚೆಗೆ ನೋಡಿರ್ಬೋದು ಪವನ್ ಸ್ಟಾರ್ ಸುಮಿತ್ ರಾಜ್ಕುಮಾರ್ ಅವ್ರಿಗೂ ಕೂಡ ಹೃದಯಾಘಾತ ಆಯ್ತು, ಯಾಕಂದ್ರೆ ಅವರು ಒಳ್ಳೆಯ ಲೈಫ್ ಸ್ಟೈಲ್ ಅನ್ನ ಹೊಂದಿದ್ರು. ಸೊ ಅಂತವ್ರಲ್ಲಿ ಯಾಕೆ ಹೃದಯಾಘಾತ ಆಗ್ತಾ ಇದೆ, ಮತ್ತೆ 19 ವರ್ಷದವರು 20 ವರ್ಷದವ್ರು ಯಾಕೆ ಹೃದಯಾಘಾತ ಆಗ್ತಿದೆ ಅಂತ ಹೇಳಿ ಒಂದಷ್ಟು ರಿಸರ್ಚ್ ಗಳನ್ನ ಅಪ್ಡೇಟ್ ಮಾಡ್ಕೊಳ್ತಾ ಇದ್ದಾರೆ. ಕೊರೋನಾ ನಂತರದಲ್ಲಿ ಸಾಕಷ್ಟು ಜನರಿಗೆ ನಿಜಕ್ಕೂ ಹೃದಯಾಘಾತ ಜಾಸ್ತಿ ಆಯ್ತು. ಯಾಕೆ ಅಂತಂದ್ರೆ ಕೆಲವ್ರಿಗೆ ವ್ಯಾಕ್ಸಿನ್ ತೆಗೆದುಕೊಂಡಾದ್ಮೇಲೆ ಆಂಟಿಬಾಡಿ ಜಾಸ್ತಿ ಆಗಿ ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟೋದು ಜಾಸ್ತಿ ಆಯ್ತು. ಸೊ ಇದರಿಂದ ಹೃದಯಾಘಾತ ಆಯ್ತು. ಅದನ್ನು ಕೂಡ ಮಂಜುನಾಥ್ ಅವರು ತಿಳಿಸಿದ್ರು. ಕೊರೋನಾ ನಂತರ ಆಂಟಿಬಾಡಿ ಉತ್ಪತ್ತಿ ಯಾರಿಗೆ ಸ್ವಲ್ಪ ಜಾಸ್ತಿ ಆಗುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ಅವ್ರಿಗೆ ರಕ್ತನಾಳಗಳು ಎಪ್ಪುಗಟ್ತಾ ಇದೆ ಹೃದಯ ಭಾಗದಲ್ಲಿ. ಸೊ ಆದ್ರಿಂದ ಯಾರು ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಿರ್ತಾರೆ ಅಥವಾ ಕೋವಿಡ್ ಯಾರಿಗೆ ಆಗಿರುತ್ತೆ ಅವರು ನೆಕ್ಸ್ಟ್ ಪೋಸ್ಟ್ ಕೋವಿಡ್ ಚೆಕಪ್ಸ್ ಅನ್ನ ಕೆಲವೊಂದು ಮಾಡಿಸ್ಕೊಳ್ಬೇಕು. ಪೋಸ್ಟ್ ಕೋವಿಡ್ ಚೆಕಪ್ಸ್ ಅನ್ನ ಮಾಡಿಸ್ಕೊಳ್ತಾ ಇದ್ರೆ ಸೊ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಅನ್ನ ತಡಿಬಹುದು ಅನ್ನುವಂತ ಮಾಹಿತಿಯನ್ನ ಕೂಡ ಹೇಳಿರುವಂತದ್ದು ರಾಘವ್ ಸೂರ್ಯ. ಗಾಟ್ ಇಟ್. ಥ್ಯಾಂಕ್ ಯು ಸ್ವಾತಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇವರೆಲ್ಲ ಮನೆಯಿಂದನೇ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ ಮಾಡಿ ತಿಂಗಳ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡ್ಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.